ಸಾಡೆ ಸಾತಿ ಶನಿ ಅಂತೇಳಿ ಕೆಲವರೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ, ಆ ಏಳುವರೆ ವರ್ಷ ಶನಿ ಬರುತ್ತೆ ಅಂತ. ಶನಿ ಅಂದ್ಕೊಳ್ಳೆ ತುಂಬ ಏನು ತೊಂದರೆ ಕೊಡೋಂಥ, ಕಾಟ ಕೊಡೋಂಥ ದೇವರು ಅಂತ ನಾವು ಅನ್ಕೋತೀವಿ. ಶನಿಯನ್ನು ಕರ್ಮಫಲದಾತ ಅಂತ ಕರಿತೀವಿ. ಕರ್ಮಫಲದಾತ ಅಂದರೆ ಹೀ ಇಸ್ ಗಾಡ್ ಆಫ್ ಕರ್ಮ. ಕರ್ಮ ಅಂದರೆ ಹೇಳಿದ್ನಲ್ಲ, ಇಟ್ಸ್ ಅ ಗುಡ್ ಆಲ್ಸೋ ಬ್ಯಾಡ್ ಆಲ್ಸೋ, ಎರಡೂ ಕೂಡ ಇದೆ. ಒಳ್ಳೆಯ ಕರ್ಮ ಮಾಡಿದವರಿಗೆ ಒಳ್ಳೆ ಫಲಗಳು, ಕೆಟ್ಟ ಕರ್ಮ ಮಾಡಿದವರಿಗೆ ಕೆಟ್ಟ ಫಲಗಳು ಇರುತ್ತೆ. ಈ ಸಾಡೆಸಾತಿ ಶನಿ ಟೈಮಲ್ಲಿ ನಮಗೆ ಏನೋ ದೊಡ್ಡ ಆಘಾತಗಳಾಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇಲ್ಲ, ಹೀ ಟೆಸ್ಟ್ ಯು, ಜಸ್ಟ್ ಅವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಸಾಡೆಸಾತಿ ಶನಿ ಇದ್ದ ವ್ಯಕ್ತಿಗಳು ಸಾಯಲ್ಲ ಅಂತಾರೆ ಕೆಲವು ಜ್ಯೋತಿಷಿಗಳು. ನೆವರ್ ಕಿಲ್ಸ್, ಸಾಡೆಸಾತಿ ಶನಿಯಲ್ಲಿ ನಿಮ್ಮನ್ನು ಸಾಯಕ್ಕೆ ಬಿಡದೆ ಟೆಸ್ಟ್ ಮಾಡ್ತಾ ಇರ್ತಾರೆ. ರಿಪೀಟೆಡ್ ಟೆಸ್ಟ್. ಆಫ್ಟರ್ ಆಲ್ ಟೆಸ್ಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಪರ್ಸನ್. ಹೇಗೆ ಪಾಶ್ ಆಗಿ ಹೊರಗೆ ಬರ್ತೀವಿ ಅಂತಂದರೆ ವಿ ಕಾಂಟ್ ಇಮ್ಯಾಜಿನ್. ಇದು ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇರೋದು, ಯಾಕಂದರೆ ನನಗೆ ಒಂದು 5-7 ವರ್ಷ ಎಷ್ಟು ಎಫರ್ಟ್ ಹಾಕಿದರೂ ಸಕ್ಸಸ್ ಬರ್ತಾ ಇರಲ್ಲ. ಅಮ್ಮನ ಹತ್ರ ತುಂಬ ನೋವಿನಿಂದ ತೊಡ್ಕೋತೀನಿ, ಇಷ್ಟು ಎಫರ್ಟ್ ಹಾಕ್ತೀನಿ ಬರ್ತಾ ಇಲ್ಲ. ಹಾಗಾದರೆ ಒಬ್ಬ ಜ್ಯೋತಿಷ್ಯ ಹತ್ರ ಹೋಗೋಣ ಅಂತ ಅವ್ರು ಹೇಳ್ತಾರೆ. ನನಗೆ ಜ್ಯೋತಿಷ್ಯ ಇವೆಲ್ಲ ನಂಬಿಕೆ ಕಡಿಮೆ, ಸೈನ್ಸ್ಗೆ ಸ್ವೀಕೃತ ಆಗದೆ ಇರೋದನ್ನು ಮತ್ತು ನನಗೆ ಒಪ್ಪಿಗೆ ಆಗದೆ ಇರೋದು ನಂಬೋದಿಲ್ಲ. ಆದರೂ ಅಮ್ಮನ ಕಾಟಕ್ಕೆ ಹೋಗ್ತೀನಿ. ಬಟ್ ಅಲ್ಲಿದ್ದಂಥ ಆಸ್ಟ್ರಾಲಜರ್ ತುಂಬ ಎಕ್ಸ್ಪರ್ಟ್. ಅವರು ಸಾಡೆಸಾತಿ ಶನಿ ಅಂದರೆ ಹಾಗೆ ಹೀಗೆ, ಆ ಪೂಜೆ ಮಾಡಿಸು, ಈ ಯಜ್ಞ ಮಾಡಿಸು, ಯಾವುದು ಕತೆ ಹೇಳಿದೆ ಇದನ್ನು ನನಗೆ ಹೇಳ್ತಾರೆ. ಸಾಡೆಸಾತಿ ಶನಿ ಅಥವಾ ಶನಿ ಅಂದರೆ ಏನು ಅಂದರೆ ಕರ್ಮಫಲದಾತ. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲಗಳು, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲಗಳು ಬರ್ತವೆ. ಇನ್ ದಿಸ್ 7.5 ಇಯರ್ಸ್ ಯು ಟೆಸ್ಟ್ ಲಾಟ್, ಸಿಕ್ಕಾಪಟ್ಟೆ ಟೆಸ್ಟ್ ಆಗುತ್ತೆ. ಎಮೋಷ್ನಲಿ ಆ್ಯಂಡ್ ರಿಲೇಶನ್ಶಿಪ್ಪಲ್ಲಿ, ಫಿನಾನ್ಷಿಯಲಿ, ಎವ್ರಿ ವೇ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟಲ್ಲಿ ನೀವು ಕುಗ್ಗಿ ಹೋಗ್ತೀರಾ, ಸತ್ತೇ ಹೋದನೇನೋ ಅಂದ್ಕೋತೀರಾ, ಆದರೆ ನಿಮ್ಮನ್ನು ಸಾಯಕ್ಕೂ ಬಿಡಲ್ಲ ಅವರು. ನೆವರ್ ಕಿಲ್ಸ್. ಆಫ್ಟರ್ ಆಲ್ ಟೆಸ್ಟ್ ಯು ವಿಲ್ ಬಿಕಮ್ ಪರ್ಫೆಕ್ಟ್ ಪರ್ಸನ್, ಪಾಲಿಶ್ಡ್ ಆದ ವ್ಯಕ್ತಿ ಹೊರಗೆ ಬರ್ತಾರೆ ಅಂತ. ಅಂದರೆ ಈ ಕರ್ಮಫಲ ಸಾಡೆಸಾತಿ ಶನಿ ಇದು ವಾಟ್ ಎವರ್ ಇಟ್ ಮೇ ಬಿ ಇನ್ ದ ರಿಲಿಜಿಯನ್, ಬಟ್ ನಿಮಗೆ ಗೊತ್ತಿರಲಿ, ನಾವು ಹೆಚ್ಚು ಟೆಸ್ಟ್ಗೆ ಒಳಪಟ್ಟಷ್ಟು ಹೆಚ್ಚು ಪರ್ಫೆಕ್ಟಾಗಿ ಹೊರಗೆ ಬರ್ತೀವಿ ಹೊರತು ಬ್ಯಾಡಾಗಿ ಹೊರಗೆ ಬರಲ್ಲ. ಡೌಟೇ ಬೇಕಾಗಿಲ್ಲ. ಕಾರ್ಮಿಕ್ ಅಕೌಂಟಿಂಗ್ ಬಗ್ಗೆ ನಿಮಗೆ ಗೊತ್ತಿರಲಿ, ಇನ್ ಜನರಲ್ ಸಾಮಾನ್ಯವಾಗಿ ಜನರಲ್ ಅಕೌಂಟಿಂಗಲ್ಲಿ ಏನು ಮಾಡ್ತೀವಿ, ಕ್ರೆಡಿಟ್ ಮೈನಸ್ ಡೆಬಿಟ್ ಇಕ್ವಲ್ಸ್ ಬ್ಯಾಲೆನ್ಸ್. ಎಷ್ಟು ಕ್ರೆಡಿಟ್ ಆಯಿತು, 10 ರೂಪಾಯಿ ಕ್ರೆಡಿಟ್ ಆಯಿತು. ಎಷ್ಟು ಡೆಬಿಟ್ ಆಯಿತು, ಕಳೆದು ತೆಗೆಯಬೇಕಾದಷ್ಟು 3 ರೂಪಾಯಿ, ಉಳಿದಿದ್ದಷ್ಟು 7 ರೂಪಾಯಿ, ಅಂದರೆ ನಮ್ಮದು 7.5 ಉಳಿತು. ಕಾರ್ಮಿಕ ಅಕೌಂಟಿಂಗ್ ಈ ಥರ ಇಲ್ಲ. ನಾನು ಒಳ್ಳೆ ಕೆಲಸ 10 ಮಾಡಿದೆ, ಕೆಟ್ಟ ಕೆಲಸ 3 ಮಾಡಿದೆ, ಅಂದರೆ ಬ್ಯಾಲೆನ್ಸ್ 7 ಇದೆ. ಈ ಕಾನ್ಸೆಪ್ಟನ್ನು ತಲೆಯಿಂದ ತೆಗೆದು ಬಿಡ್ರಿ. 10 ಗುಡ್ ವರ್ಕ್ ಮಾಡಿ, 10 ಬ್ಯಾಡ್ ವರ್ಕ್ ಮಾಡಿದ 0 ಬರುತ್ತೆ, ನಾನೇನು ತೊಂದರೆ ಇಲ್ಲ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಈ ಭಾವನೆಗಳು ಇಟ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ. ಕಾರ್ಮಿಕ್ ಅಕೌಂಟಿಂಗ್ ಇಸ್ ಡಿಫ್ರೆಂಟ್ ದ್ಯಾನ್ ಕಾಮರ್ಸ್ ಅಕೌಂಟಿಂಗ್. ಹೇಗಿರುತ್ತೆ ಅದು ಅಂತಂದರೆ, ಕಾರ್ಮಿಕ್ ಅಕೌಂಟಿಂಗು 10 ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದರೆ ಆ 10 ಒಳ್ಳೆ ಕೆಲಸಕ್ಕೆ ಬರಬೇಕಾದ ರಿವಾರ್ಡ್ಸ್ಗಳಿದೆ ಅದು ಬಂದೇ ಬರುತ್ತೆ. ಬ್ಯಾಡ್ ಕೆಲಸ 3 ಮಾಡಿದ್ದೀವಿ ಅಂತಂದರೆ ಆ ಬ್ಯಾಡ್ ಕೆಲಸಕ್ಕೆ ಪೇ ದ ಪ್ರೈಸ್, ಬೆಲೆ ತೆರಬೇಕಲ್ಲ, ತೆರಲೇಬೇಕು. ಅವರು ಎಂಥ ದೊಡ್ಡ ವ್ಯಕ್ತಿಗಳೇ ಆಗಿರಲಿ, ಈಗ ಜಗತ್ತಿನಲ್ಲಿ ದೇಶ ಆಳಿದ ಅಧ್ಯಕ್ಷರನ್ನ ಶ್ರೀಲಂಕಾದಲ್ಲಿ ನೋಡಿದ್ದೀವಿ ನಾವು, ಮಠಾಧಿಪತಿಗಳನ್ನು ನೋಡಿದ್ದೀವಿ, ಮೆಸೆಂಜರ್ ಆಫ್ ಗಾಡ್ ಎಂಬ ಒಬ್ಬ ದೇವಮಾನವನ್ನು ನೋಡಿದ್ದೀವಿ, ನಿತ್ಯಾನಂದ ಸ್ವಾಮಿಗಳನ್ನು ನೋಡಿದ್ದೀವಿ. ಕಾರ್ಮಿಕ್ ಅಕೌಂಟಿಂಗ್ ಏನಾಗಬೇಕು ಅದೇ ಆಗಬೇಕು. ಎಷ್ಟು ಲಾರ್ಜ್ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ತನ್ನದೇ ಆದ ದ್ವೀಪವನ್ನು ಸ್ಥಾಪಿಸಿಕೊಂಡು ಹೋಗಿ ವಾಸ ಮಾಡಿದ ನಿತ್ಯಾನಂದ ಸ್ವಾಮಿಗಳು ಈಗ ಶ್ರೀಲಂಕಾ ದೇಶಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ, ನನ್ನ ಹೆಲ್ತ್ ನೋಡ್ಕೊಳ್ಳೋಕ್ಕೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ, ದಯವಿಟ್ಟು ನಮಗೆಲ್ಲ ಅರೇಂಜ್ಮೆಂಟ್ ಮಾಡಿರಿ ಅಂತ. ಪೇ ದ ಪ್ರೈಸ್. ನಾವೇನು ತಪ್ಪು ಮಾಡಿದ್ದೀವಿ ಅದಕ್ಕೆ ಬೆಲೆ ತೆರಲೇಬೇಕು, ನಾವೇನು ಒಳ್ಳೇದು ಮಾಡಿದ್ದೀವಿ ಅದಕ್ಕೆ ರಿವಾರ್ಡ್ ಬಂದೇ ಬರುತ್ತೆ. ಹಾಗಾಗಿ 10 ಒಳ್ಳೇದು ಮಾಡಿ, 3 ಕೆಟ್ಟದ್ದು ಮಾಡ್ತೀನಿ, 7 ಉಳ್ಕೊಂಬಿಡುತ್ತೆ, ಪಾಸಿಟಿವಲ್ಲೇ ಇರ್ತೀವಿ ಅನ್ನೋಂಥ ಆ್ಯಟಿಟ್ಯೂಡ್ ಬಿಟ್ಬಿಡಿ. ಕಾರ್ಮಿಕ್ ಅಕೌಂಟ್ ಈಸ್ ನಾಟ್ ಕಾಮರ್ಸ್ ಅಕೌಂಟಿಂಗ್. ಇಲ್ಲಿ ಒಳ್ಳೆಯದೇ ಮಾಡಬೇಕು, ಒಳ್ಳೇದಕ್ಕೆ ಮಾತ್ರ ರಿವಾರ್ಡ್ ಇರುತ್ತೆ, ಕೆಟ್ಟದ್ದಕ್ಕೆ ಪೇ ದ ಪ್ರೈಸ್. ಇವತ್ತೇನು ಡಿಗ್ರಿ ಮುಗಿಸ್ಕೊಂಬಂದು 1 ವರ್ಷ 6 ತಿಂಗಳಾಗಿಲ್ಲ, ನನಗೆ ಜಾಬ್ ಸಿಕ್ಕಿಲ್ಲ, ಭಾಳ ಎಫರ್ಟ್ ಹಾಕ್ತಾಯಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮದು ಕಾರ್ಮಿಕ ಅಕೌಂಟಿಂಗ್ ಈಸ್ ಡಿಫಿಷಿಯಂಟ್ ಇದೆ, ಸಮಥಿಂಗ್ ಈಸ್ ಎರರ್ ದೇರ್. ಒಳ್ಳೇದು ಮಾಡಿದ್ರಿ ನಿಮ್ಮ ಹೈಸ್ಕೂಲ್ PU ಡಿಗ್ರಿಗಳಲ್ಲಿ ಅಂದರೆ ಅದಕ್ಕೆ ರಿವಾರ್ಡ್ ಆಗಲೇಬೇಕು. ಅಲ್ಲಿ ಏನೋ ವ್ಯತ್ಯಾಸ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಇಲ್ಲಿ ನಿಮಗೆ ಪನಿಷ್ ಆಗ್ತಾ ಇರುತ್ತೆ. ಯು ಶುಡ್ ವೆಯ್ಟ್. ನಿಮಗೇನು ಅಲ್ಲಿ ಕಂಪ್ಲೀಟ್ ನಿಮ್ಮನ್ನು ಎಕ್ಸಿಟ್ ಮಾಡ್ತಾ ಇಲ್ಲ, ಯು ಶುಡ್ ವೆಯ್ಟ್ ಸಮ್ ಟೈಮ್. ಯು ವೆಯ್ಟ್ ಮಾಡಬೇಕು, ಆವಾಗ ನಿಮಗೆ ಲಾಭ ಬರುತ್ತೆ. ಇದರಿಂದ ಹುಡುಗರು ಯುವಕ ಯುವತಿಯರು ಏನು ಕಲಿಬೇಕು ಅಂದರೆ, ಏನು ಒಳ್ಳೇದು ಮಾಡಿದ್ದೀರಾ ಅದಕ್ಕೆ ರಿವಾರ್ಡ್ ಗ್ಯಾರಂಟಿ, ಏನು ಕೆಟ್ಟದ್ದು ಮಾಡಿದ್ದೀರಾ ಅದಕ್ಕೆ ಪನಿಷ್ಮೆಂಟ್ ಗ್ಯಾರಂಟಿ. ಕರ್ನಾಟಕದ
ರೀಸೆಂಟ್ ಒಂದು ಬಿಗ್ ನ್ಯೂಸ್ ಕೂಡ ಇದಕ್ಕೆ ಎಕ್ಸಾಂಪಲ್ ತೊಗೊಳ್ರಿ. ಎಷ್ಟೇ ದೊಡ್ಡ ಮಹಾನ್ ವ್ಯಕ್ತಿಯಾಗಿದ್ದರೂ ಅವರಿಗೆ ರಿವಾರ್ಡ್ ಹೇಗೆ ಬರುತ್ತೋ ಹಾಗೆ ಪೇ ದ ಪ್ರೈಸ್ ಕೂಡ ಇದ್ದೇ ಇರುತ್ತೆ. ದಟ್ಸ್ ವೈ ಆದಷ್ಟು ಅಲ್ಲ ಕಂಪ್ಲೀಟ್ ಗುಡ್ ಕಡೆ ಟರ್ನ್ ಆಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬರೋಣ. ಗ್ರ್ಯಾಟಿಟ್ಯೂಡ್ ಇರಲಿ. ಅಮ್ಮ ಇದ್ದಾಳಲ್ಲ, ಅಮ್ಮ ಎಷ್ಟು ಹತ್ತಿರ್ತಾಳೆ ಅಂತ ಅಂದರೆ, ಮದರ್ ಕ್ರೈಡ್ ಮೋರ್ ದ್ಯಾನ್ ವಾಟ್ ಯು ಮೇಕ್ ಕ್ರೈ ಥ್ರೂಔಟ್ ಯುವರ್ ಲೈಫ್ ಅಂತ ಒಂದು ಮಾತಿದೆ. ಅಮ್ಮ ಅತ್ತಿದಾಳಲ್ಲ ನಮಗೆ ಬರ್ತ್ ಕೊಡೋ ಟೈಮಲ್ಲಿ, ನಮ್ಮ ಇಡೀ ಜೀವನದಲ್ಲಿ ನಾವು ಅಳಲ್ಲ, ಅಷ್ಟು ದೊಡ್ಡ ಅಳು ಅಷ್ಟು ನೋವಿನ ಅಳು ಅತ್ತಿರ್ತಾಳೆ. ಆ ತಾಯಿಗೆ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಬೇಕಾದಷ್ಟು ನಾವು ಬೆಳಿಬೇಕು, ಗುಡ್ನೆಸ್ ಬೆಳೆಸ್ಕೋಬೇಕು. ಇಲ್ಲಿ ಒಂದು ಕರೆಕ್ಷನ್ ಏನಂತಂದರೆ, ಹೆಣ್ಮಕ್ಳಾಗಿ ಹುಟ್ಟಿದ್ರೆ ನೀವು ಕೂಡ ಮದರ್ ಎಷ್ಟು ಕ್ರೈ ಮಾಡಿದ್ರು ಅಷ್ಟು ಕ್ರೈ ಮಾಡೋ ಚಾನ್ಸಸ್ ಇದೆ, ಬಟ್ ಗಂಡ್ಮಕ್ಳಿಗೆ ಆ ಕ್ರೈ ಮಾಡುವಂಥ ಅವಕಾಶನೇ ಸಿಕ್ಕಿರಲ್ಲ. ಫಾದರ್ ಟ್ರೈಡ್, ಅಪ್ಪ ಪ್ರಯತ್ನ ಮಾಡಿರ್ತಾರಲ್ಲ, ಯುವರ್ ಲೈಫ್ ಈಸ್ ಫಾರ್ ಬೆಟರ್ ದ್ಯಾನ್ ವಾಟ್ ಹಿ ಲಿವ್ಡ್. ನಾನೇನು ಬದುಕಿದ್ದೀನಿ ಈ ಬದುಕು ನನ್ನ ಮಗನಿಗೆ ಬೇಡ, ಇದಕ್ಕಿಂತ ಬೆಟರ್ ಲೈಫ್ ಬೇಕು ಮಗನಿಗೆ ಅಂತ ತಂದೆ ಟ್ರೈ ಮಾಡಿರ್ತಾರೆ. ಮದರ್ ಕ್ರೈಗೆ ಫಾದರ್ ಟ್ರೈಗೆ ಎಷ್ಟು ಬೆಲೆ ಕೊಡಬೇಕು ನಾವು ಅಂತ ಯೋಚನೆ ಮಾಡೋಣ. ಯೋಚನೆ ತಪ್ಪಿದರೆ ಕಾರ್ಮಿಕ್ ಅಕೌಂಟಿಂಗಲ್ಲಿ ಲಾಕ್ ಆಗ್ತೀವಿ. ಕಾರ್ಮಿಕ್ ಅಕೌಂಟಿಂಗಲ್ಲಿ ಲಾಕ್ ಆದ್ವಿ ಅಂತಂದರೆ ನಾವು ಪೇಯ್ನ್ ಅನುಭವಿಸ್ಲೇಬೇಕು.